ಸರ್, ಈಗ ಶ್ರೀನಿವಾಸ್ ಸರ್, ಈಗ ಮೇನ್ ಒಂದು ಸಣ್ಣ ಡೌಟ್ ಬಂದಿದೆ. ಈಗ ಎಲ್ಲ ರೈತರು ಕೆಲವೊಬ್ರು ಇಬ್ಬರು ಮೂವರು ಕೇಳಿದರೆ, ಅದರಲ್ಲಿ ಬಂದಿರೋ ಕ್ವಶನ್ ಏನಂದ್ರೆ, ಈಗ ನಾನು ಮಲ್ಚಿಂಗ್ ಶೀಟ್ ಆಗಿದ್ರೆ ಆಂಥ್ರಾಕ್ನೋಸ್ ಅಸಲು ಬರಲ್ಲ ಅಂತ ಇದಾರೆ, ಇದು ಹೌದಾ ನಿಜನಾ? ಎಷ್ಟುವರೆಗೆ ನಾನು ನಂಬಬಹುದು? ಇದು 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 ತಪ್ಪು ಕಾಲ್ಪನಿಕ. ಯಾಕಂದ್ರೆ ಮಲ್ಚಿಂಗ್ ಶೀಟ್ ಹಾಕಿದ್ರೆ ಆಂಥ್ರಾಕ್ನೋಸ್ ನಿಂತ್ಕೊಳ್ಳುತ್ತೆ ಅಂತ. ಯಾಕಂದ್ರೆ ಆಂಥ್ರಾಕ್ನೋಸ್ ಅನ್ನೋ ಫಂಗಸ್ ನಿಮ್ಗೆ ಸಾಯಿಲ್ ಬೋರ್ನ್ ಪ್ಯಾಥೋಜನ್ ಆಗಿರ್ಬೋದು, ಈ ಮಣ್ಣಲ್ಲಿ ಇರೋಂತ ಒಂದು ಪ್ಯಾಥೋಜನ್. ನಿಮಗೆ ಮಲ್ಚಿಂಗ್ ಶೀಟ್ ಆಗೋದ್ರಿಂದ ನೀವು 10-20% ಸಾಯಿಲ್ ನಿಂದ ಬರೋಂತ ಈ ಆಂಥ್ರಾಕ್ನೋಸ್ ಸ್ಪೋರ್ಸ್ ಏನಿದಾವಲ್ಲ ಅದನ್ನ ನಾವು ಕಂಟ್ರೋಲ್ ಮಾಡಬೇಕು. ಒಂದು ಆಮೇಲೆ ಏನಾಗುತ್ತೆ, ಪ್ಲಾಂಟ್ ಅಲ್ಲಿ ಆಲ್ರೆಡಿ ನಿಮ್ ಸ್ಟೆಮ್ ಅಲ್ಲಿ ಮತ್ತೆ ಲೀಫ್ ಅಲ್ಲಿ ಆಂಥ್ರಾಕ್ನೋಸ್ ಇರುತ್ತೆ. ಆಂಥ್ರಾಕ್ನೋಸ್ ನಿಮ್ಗೆ ಸ್ಟಾರ್ಟ್ ಆಗ್ಬೇಕು ಅಂದ್ರೆ 100% ಇಸ್ ಎನ್ವೈರನ್ಮೆಂಟ್. ಯಾಕಂದ್ರೆ ಪೊಮೊಗ್ರಾನೇಟ್ ಗೆ ನಿಮ್ಗೆ 2 ದಿನ ಅಥವಾ 3ನೇ ದಿನ ನಿಮಗೆ ಮ್ಯಾಲಿಂದ ನೀರು ಸುರಿತಾ ಇರುತ್ತೆ. ಆ ಮಳೆಗಾಲದಲ್ಲಿ ನಿಮಗೆ ಕಂಟಿನ್ಯೂಟಿ ರೈನ್ಫಾಲ್ ಆಯ್ತು ಅಂದ್ರೆ ನಿಮಗೆ ಆಂಥ್ರಾಕ್ನೋಸ್ ಸ್ಪೋರ್ಸ್ ಅನ್ನ ನಾವು ಮಲ್ಚಿಂಗ್ ನಿಂದನೇ ಕಂಟ್ರೋಲ್ ಮಾಡ್ತೇವೆ ಅನ್ನೋದು ಬಹಳಷ್ಟು ಕಷ್ಟ. ಯಾಕೆ ಇದು ಉಪಯೋಗ ಆಗುತ್ತೆ ಮಲ್ಚಿಂಗ್ ಆಗೋದ್ರಿಂದ ಅಂತ ಹೇಳಿದ್ರೆ, ಸಣ್ಣ ಸಣ್ಣ ಮಳೆಗಳು ಸರ್ ಸ್ವಲ್ಪ ಹ್ಯಾಂಗ್ ಆಗ್ತಾ ಇದೆ, ಸ್ವಲ್ಪ ಹ್ಯಾಂಗ್ ಆಗ್ತಾ ಇದೆ, ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಯಾಕೆ ನಿಮ್ಗೆ ಇದು ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ನೀವು ಮಳೆಗಾಲ ನಿಮ್ದು ಸ್ಯಾಂಡ್ ಸಾಯಿಲ್ ಇರ್ಬೋದು, ಇಲ್ಲದ್ರೆ ಒಂದು ಮಾಯ್ಚರ್ ಹೋಲ್ಡಿಂಗ್ ಸಾಯಿಲ್ ಇರ್ಬೋದು, ಕಲ್ಲಿಲ್ಲಾರದ ಭೂಮಿಗಳು ಇರ್ಬೋದು, ಇಲ್ಲದ್ರೆ ನಿಮ್ದು ಬಹಳ ಫಲವತ್ತದಾದಂತ ಭೂಮಿ ಇರುತ್ತೆ. ಯಾವಾಗ ನಿಮ್ಗೆ ಫಲವತ್ತದಾದ ಭೂಮಿ ಇರುತ್ತಂದ್ರೆ ರಾತ್ರಿ ಎಲ್ಲಾ ನಿಮ್ಗೆ ಮಳೆಗಾಲ ಜಾಸ್ತಿ ಹೊಡಿತಾ ಇರುತ್ತೆ, ಯಾವಾಗ ಬಿಡ್ತಾ ಇರುತ್ತೆ, ಅವಾಗ ಏನಾಗುತ್ತೆ, ಇಟ್ ವಿಲ್ ರೀಚಸ್ ದ ಸಾಯಿಲ್ ಟೆಂಪರೇಚರ್, ನೈಟ್ ಟೆಂಪರೇಚರ್ ಏನಾಗುತ್ತೆ ಅಂದ್ರೆ ಡೌನ್ ಆಗುತ್ತೆ. ಅದು ಇಟ್ ಈಸ್ ದ ಕಂಜೀನಿಯಲ್ ಕಂಡೀಷನ್ ಫಾರ್ ಆಂಥ್ರಾಕ್ನೋಸ್ ಡಿಸೀಸ್. ಯಾವಾಗ ನಿಮಗೆ ಅದನ್ನ ನೀವು ಸಾಯಿಲ್ ನಿಂದ ಬೇಕಾಗಿಲ್ಲ ಅನ್ಕೊಳ್ಳಿ, ಅವಾಗ ನಿಮ್ಗೆ ರಾತ್ರಿ ಎಲ್ಲ ಮಳೆ ಸುರಿತಾ ಇರುತ್ತೆ, ಜಿಟಿ 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 ಮಳೆ ನಿಮಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಆ ಮಳೆ ಕಂಟಿನ್ಯೂ ಆಗುವಾಗ ಏನಾಗುತ್ತೆ ಅಂದ್ರೆ, ನಿಮಗೆ ಈ ಸ್ಪೋರ್ಟ್ಸ್ ಗಾಳಿ ಮುಖಾಂತರ ಏರ್ ನಲ್ಲಿ ಇರೋದ್ರಿಂದ ಸ್ಪ್ರೆಡ್ ಆಗ್ತಾ ಇರುತ್ತೆ. ಅದಕ್ಕಾಗಿ ಅಲ್ಲಿ ನಿಮ್ಗೆ ಇದು 100% ನಾನು ಆಂಥ್ರಾಕ್ನೋಸ್ ಕಂಟ್ರೋಲ್ ಮಾಡ್ತೇನೆ ಅಂತ ಹೇಳಿ ಈ ನೀವು ಮಲ್ಚಿಂಗ್ ಹಾಕಿದ್ರೆ ಆಗುತ್ತೆ ಅನ್ನೋದು ಇಟ್ ಇಸ್ ನಾಟ್ ಎ ಶೂರ್. ಯಾಕಂದ್ರೆ ಇದು 10-20% ನಿಮ್ಗೆ ಹೆಲ್ಪ್ ಮಾಡ್ತದೆ.